ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿನ್ನೆಯ ಹೋಮ್ವರ್ಕ್ ಪ್ರಶ್ನೆಗಳಿಗೆ ಉತ್ತರಗಳು ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಆಯುರ್ವೇದ ದಿನದ ವಾಕ್ಯ ಅಂದರೆ ಥೀಮ್ ಏನಾಗಿದೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಸರಿಯಾದ ಉತ್ತರ ಹರ್ ದಿನ್ ಹರ್ ಗರ್ ಆಯುರ್ವೇದ ಅನ್ನೋದು ಎರಡು ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಆಯುರ್ವೇದ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಆಗಿರುತ್ತೆ ಎರಡನೇ ಪ್ರಶ್ನೆ ಕೊಹಿನೂರ್ ವಜ್ರಕ್ಕೆ ಇರುವಂತಹ ಅಡ್ಡ ಹೆಸರೇನು ಎಂದು ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದ ಉತ್ತರ ಕತ್ತಲೆಯ ಪರ್ವತ ಅಂತ ಹೇಳಿ ಕೊಹಿನೂರ್ ವಜ್ರಕ್ಕೆ ನಾವು ಕರಿತೀವಿ ಅಕ್ಟೋಬರ್ ಇಪ್ಪತ್ತೈದರ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು ಪ್ರಥಮ ಪ್ರಶ್ನೆ ಸತತ ಮೂರನೇ ಬಾರಿಗೆ ಚೀನಾದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಶಿ ಜಿನ್ಪಿಂಗ್ ಸತತ ಮೂರನೇ ಬಾರಿಗೆ ಚೀನಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೆ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಆಯ್ಕೆಯಾಗಿರ್ತಾರೆ ಎರಡನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಬಿಲ್ಕಿಸ್ ಬಾನು ಪ್ರಕರಣ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂದು ಪ್ರಶ್ನೆಯನ್ನ ಕೇಳಲಾಗಿದೆ ಎರಡ್ ಸಾವಿರದ ಎರಡರಲ್ಲಿ ಗೋಧ್ರಾದಲ್ಲಿ ನಡೆದಂತಹ ಒಂದು ಗಲಭೆಯ ಸಂದರ್ಭದಲ್ಲಿ ಹನ್ನೆರಡು ಜನ ಬಿಲ್ಕಿಸ್ ಬಾನು ಎಂಬುವರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡ್ತಾರೆ ಸೊ ಅತ್ಯಾಚಾರ ಮಾಡೋದರ ಜೊತೆಗೆ ಅವರ ಕುಟುಂಬದ ಏಳು ಜನರನ್ನ ಹತ್ಯೆ ಮಾಡ್ತಾರೆ ಇದು ಆಗಿದ್ದು ಎರಡ್ ಸಾವಿರದ ಎರಡರಲ್ಲಿ ಹಾಗಾದ್ರೆ ಪ್ರಸ್ತುತ ಯಾಕೆ ಇದು ನ್ಯೂಸ್ ಅಲ್ಲಿದೆ ಈ ಹನ್ನೊಂದು ಜನರನ್ನ ಒಂದು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸ್ತಾರೆ ಆದ್ರೆ ಇವಾಗ ಗುಜರಾತ್ ಸರ್ಕಾರ ಈ ಒಂದು ಆರೋಪಿಗಳನ್ನು ಆರೋಪಿಗಳನ್ನ ಹನ್ನೊಂದು ಜನರನ್ನ ಬಿಡುಗಡೆ ಮಾಡೋಕೆ ನಿರ್ಧಾರ ಮಾಡಿರುತ್ತೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಯಾವ ಸಂಸ್ಥೆಯ ಮೂವತ್ತಾರು ಸಂವಹನ ಕಮ್ಯುನಿಕೇಶನ್ ಸ್ಯಾಟಲೈಟ್ ಗಳನ್ನ ಇಸ್ರೋ ಇತ್ತೀಚೆಗೆ ಉಡಾವಣೆ ಮಾಡಿದೆ ಎಂದು ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದ ಉತ್ತರ ಬ್ರಿಟನ್ ಮೂಲದ ಒನ್ ವೆಬ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯ ಮೂವತ್ತಾರು ಕಮ್ಯುನಿಕೇಶನ್ ಸ್ಯಾಟಲೈಟ್ ಗಳನ್ನ ಅಂದ್ರೆ ಒಂದು ಸಂವಹನ ಉಪಗ್ರಹಗಳನ್ನ ಇಸ್ರೋ ಇತ್ತೀಚೆಗೆ ಬಿಡುಗಡೆ ಅಂದ್ರೆ ಉಡಾವಣೆ ಮಾಡಿರುತ್ತೆ ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೆಂಗಳೂರಿಗೆ ನಾವು ಗಾರ್ಡನ್ ಸಿಟಿ ಅಂತ ಕೂಡ ಕರಿತೀವಿ ಹಾಗೆ ಸಿಲಿಕಾನ್ ಸಿಟಿ ಅಂತ ಕೂಡ ಕರಿತೀವಿ ಸುಲ್ತಾನ್ ಜೋಹರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಎಂದು ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದ ಉತ್ತರ ಹಾಕಿ ಕ್ರೀಡೆಗೆ ಸುಲ್ತಾನ್ ಜೋಹರ್ ಕಪ್ ಸಂಬಂಧಿಸಿರುತ್ತೆ ಮುಂದಿನ ಪ್ರಶ್ನೆ ಎಲ್ ವಿ ಎಂ ತ್ರೀ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದೊಂದು ಇಸ್ರೋ ಉಡಾವಣೆ ಮಾಡಿದಂತಹ ಅತ್ಯಂತ ಭಾರವಾದ ಉಡಾವಣಾ ವಾಹನವಾಗಿರುತ್ತೆ ಹೆವಿಯೆಸ್ಟ್ ಲಾಂಚಿಂಗ್ ವೆಹಿಕಲ್ ಹೆವಿಯೆಸ್ಟ್ ಲಾಂಚಿಂಗ್ ವೆಹಿಕಲ್ ಆಗಿರುತ್ತೆ ಯಾವುದು ಎಲ್ ವಿಎಂ ತ್ರೀ ಅಕ್ಟೋಬರ್ ಇಪ್ಪತ್ತೈದರ ವಿವರಣಾತ್ಮಕ ಪ್ರಚಲಿತ ಘಟನೆಗಳು ಪ್ರಥಮ ಪ್ರಶ್ನೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ತ್ರೀ ಅನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಫೇಸ್ ತ್ರೀ ಅನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ಗುಜರಾತ್ ಹಿಮಾಚಲ ಪ್ರದೇಶ ಸಿಕ್ಕಿಂ ಕೇರಳ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಒಂದು ಫೇಸ್ ತ್ರೀ ಅನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ ಈ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಹಿಮಾಚಲ ಪ್ರದೇಶದ ಚಂಬಾದಲ್ಲಿ ಈ ಒಂದು ಗ್ರಾಮ್ ಸಡಕ್ ಯೋಜನೆಯನ್ನ ಪ್ರಾರಂಭ ಮಾಡುತ್ತಾರೆ ಯಾರು ಲಾಂಚ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಇದಕ್ಕೆ ನೀಡುತ್ತಾರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಫೇಸ್ ತ್ರೀಯನ್ನ ಹಿಮಾಚಲ ಪ್ರದೇಶದಲ್ಲಿ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆಗಳ ನವೀಕರಣಕ್ಕಾಗಿ ಅಂದ್ರೆ ಅದನ್ನ ಒಂದು ರಿನೋವೇಟ್ ಮಾಡೋಕ್ಕಾಗಿರ್ಬೋದು ಅದನ್ನು ಯೂಸ್ ಮಾಡಲಾಗ್ತಾ ಇದೆ ಸೊ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫಿಫಾ ಮಹಿಳಾ ವಿಶ್ವಕಪ್ಗಾಗಿ ಅನಾವರಣಗೊಂಡ ಮ್ಯಾಸ್ಕಾಟ್ನ ಹೆಸರೇನು ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ನೀನಾ ತಾಝೂನಿ ಅಬ್ಬು ಸರಿಯಾದ ಉತ್ತರ ಆಯ್ಕೆಯ ಮೂರಾಗುತ್ತೆ ತಾಜೂನಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೀಫಾ ಮಹಿಳಾ ವಿಶ್ವಕಪ್ಗಾಗಿ ಅನಾವರಣಗೊಂಡಂತಹ ಮ್ಯಾಸ್ಕಾಟ್ ಆಗಿರುತ್ತೆ ತಾಜೂನಿ ಸೊ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಲ್ಲಿ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ವುಮೆನ್ಸ್ ಫೀಫಾ ವರ್ಲ್ಡ್ ಕಪ್ ಸೊ ಇದರಲ್ಲಿ ಅಧಿಕೃತ ಮ್ಯಾಸ್ಕಾಟ್ಗಾಗಿ ಒಂದು ಪೆಂಗ್ವಿನ್ ಪೆಂಗ್ವಿನ್ ತಾಜೂನಿಯನ್ನ ಅನಾವರಣಗೊಳಿಸಲಾಗಿರುತ್ತೆ ಸೊ ಇದರ ವಿನ್ಯಾಸ ಎರಡು ಆತಿಥೇಯ ದೇಶಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆತಿಥ್ಯ ವಹಿಸುವಂತಹ ದೇಶಗಳು ಸೊ ಇಲ್ಲಿ ಕಂಡುಬರುವಂತಹ ಎಡಿಪ್ಟುಲಾ ಮೈನರ್ ಜಾತಿಗಳನ್ನ ಆಧರಿಸಿದೆ ಮತ್ತು ಈ ಒಂದು ಹೆಸರು ಟಾಸ್ಮನ್ ಸಮುದ್ರ ಮತ್ತು ಯೂನಿಟಿ ಎಂಬ ಒಂದು ಪದವನ್ನು ಸಂಯೋಜನೆ ಮಾಡುತ್ತೆ ಲಿಜ್ ಟ್ರಸ್ಟ್ ಇತ್ತೀಚೆಗೆ ಯಾವ ದೇಶದ ಪ್ರಧಾನ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಅಂದರೆ ರಿಸೈನ್ ಮಾಡಿದರು ಅಂತ ಕೇಳಿದ್ದಾರೆ ಆಕೆಗಳು ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಇಟಲಿ ಸರಿಯಾದ ಉತ್ತರ ಯು ಕೆ ಆಗುತ್ತೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಪ್ರಧಾನಮಂತ್ರಿ ಆಗಿದ್ರು ಬಟ್ ಅಲ್ಲಿ ಒಂದು ಆರ್ಥಿಕ ಬಿಕ್ಕಟ್ಟು ಎಕನಾಮಿಕಲ್ ಕ್ರೈಸಿಸ್ ಆಗ್ತಾ ಇತ್ತು ಸೊ ಆ ಒಂದು ರೀಸನ್ನ ನಂತರ ನಲವತ್ತೈದು ದಿನಗಳ ನಂತರ ಏನು ಒಂದು ಪ್ರಧಾನಮಂತ್ರಿ ಹುದ್ದೆಯನ್ನ ಪಡ್ಕೊಂಡು ಅಥವಾ ಅದನ್ನು ಒಂದು ಅಲಂಕರಿಸಿ ನಲವತ್ತೈದು ದಿನಗಳ ನಂತರ ರಾಜೀನಾಮೆಯನ್ನು ನೀಡ್ತಾರೆ ಸೊ ತನ್ನ ನೀತಿಗಳು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಿದ ಮತ್ತು ಪಕ್ಷವನ್ನು ವಿಭಜಿಸಿದ ನಂತರ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಸ್ಥಾನದಿಂದ ಕೆಳಗಿಳಿಯುವುದಾಗಿ ಬ್ರಿಟಿಷ್ ಪ್ರಧಾನಿ ಲಿಜ್ ಟ್ರಸ್ ಅವರು ಘೋಷಣೆ ಮಾಡ್ತಾರೆ ಕೇವಲ ನಲವತ್ತೈದು ದಿನಗಳ ಕಾಲ ಪ್ರಧಾನಿಯಾಗಿದ್ದಂತಹ ಟ್ರಸ್ ಅವರು ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡುವವರೆಗೆ ಪ್ರಧಾನಿ ಮತ್ತು ಪಕ್ಷದ ನಾಯಕಿಯಾಗಿ ಉಳಿಯುವುದಾಗಿ ಘೋಷಣೆಯನ್ನು ಮಾಡಿರ್ತಾರೆ ಬಟ್ ಈ ಒಂದು ಪ್ರಧಾನಿಯ ಹುದ್ದೆಗೆ ಭಾರತೀಯ ಮೂಲದ ಋಷಿ ಸುನಕ್ ಅವರು ಆಯ್ಕೆಯಾಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇರುತ್ತೆ ಏಷ್ಯಾದ ಅತಿ ದೊಡ್ಡ ಸಂಕುಚಿತ ಜೈವಿಕ ಅನಿಲ ಕಂಪ್ರೆಸ್ಡ್ ಬಯೋಲಾಜಿಕಲ್ ಗ್ಯಾಸ್ ಅಂತ ನಾವು ಕರಿತೀವಿ ಈ ಒಂದು ಸ್ಥಾವರವನ್ನು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟಿಸಲಾಗಿದೆ ಆಯ್ಕೆಗಳು ರಾಜಸ್ಥಾನ್ ಪಂಜಾಬ್ ಬಿಹಾರ್ ಛತ್ತೀಸ್ಗಢ ಸರಿಯಾದ ಉತ್ತರ ಪಂಜಾಬ್ ಆಗುತ್ತೆ ರೀಸೆಂಟ್ ಆಗಿ ಪಂಜಾಬ್ನಲ್ಲಿ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಒಂದು ಸಂಕುಚಿತ ಜೈವಿಕ ಅನಿಲ ಸ್ಥಾವರವನ್ನ ಉದ್ಘಾಟನೆ ಮಾಡಲಾಗಿರುತ್ತೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಪಂಜಾಬ್ನ ಸಂಗ್ರೂರ್ನ ಲೆಹ್ರಾ ಗಾಗಾದಲ್ಲಿ ಲೆಹ್ರಾ ಗಾಗಾದಲ್ಲಿ ಏಷ್ಯಾದ ಅತಿದೊಡ್ಡ ಸಂಕುಚಿತ ಜೈವಿಕ ಅನಿಲ ಸಿಬಿ ಜಿ ಅಂತ ನಾವು ಕರಿತೀವಿ ಕಂಪ್ರೆಸ್ಡ್ ಬಯೋ ಗ್ಯಾಸ್ ಅಂತ ಈ ಒಂದು ಘಟಕವನ್ನು ಉದ್ಘಾಟನೆ ಮಾಡಿರ್ತಾರೆ ಸಂಗ್ರೂರ್ನಲ್ಲಿರುವಂತಹ ಸಿಬಿಜಿ ಜಿ ಪ್ಲಾಂಟ್ ಅನ್ನ ಎಫ್ ಡಿ ಹೂಡಿಕೆಯೊಂದಿಗೆ ಉದ್ಘಾಟನೆ ಮಾಡಲಾಗಿರುತ್ತೆ ಜರ್ಮನಿಯ ಅಗ್ರ ಬಯೋ ಎನರ್ಜಿ ಕಂಪನಿಗಳಲ್ಲಿ ಒಂದಾದಂತಹ ವರ್ಬಿಯೋ ಎಜಿ ಎರಡ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನ ಇಲ್ಲಿ ಮಾಡಲಾಗಿರುತ್ತೆ ಇದು ಸುಮಾರು ಇಪ್ಪತ್ತು ಎಕರೆಗಳಲ್ಲಿ ಹರಡಿಕೊಂಡಿದೆ ಮತ್ತು ಪ್ರಸ್ತುತ ದಿನಕ್ಕೆ ಸುಮಾರು ಆರು ಟನ್ ಗಳಷ್ಟು ಸಿಬಿಜಿಯನ್ನ ಅಂದ್ರೆ ಒಂದು ಸಂಕುಚಿತ ನೈಸರ್ಗಿಕ ಅನಿಲವನ್ನು ಸೊ ಇದು ಉತ್ಪಾದನೆ ಮಾಡುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪ್ರಶಸ್ತಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ತಮಿಳುನಾಡು ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಉತ್ತರ ಪ್ರದೇಶ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಿಭಾಗಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿ ಇರುತ್ತೆ ಉತ್ತರ ಪ್ರದೇಶವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಸ್ಥಾನ ಇದ್ದರೆ ಇದಾದ ನಂತರ ಹಾಗಾದರೆ ಎರಡನೇ ಸ್ಥಾನ ಮಧ್ಯಪ್ರದೇಶ ಇರುತ್ತೆ ಎರಡನೇ ಸ್ಥಾನ ಮಧ್ಯಪ್ರದೇಶ ಹಾಗೆ ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಪ್ರಥಮ ಪ್ಲೇಸ್ ಯಾವುದು ಉತ್ತರ ಪ್ರದೇಶ ಸೆಕೆಂಡ್ ಪ್ಲೇಸು ಮಧ್ಯಪ್ರದೇಶ ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ತಮಿಳುನಾಡು ಸೊ ಮೂರು ಸ್ಥಾನಗಳನ್ನು ಪಡ್ಕೊಂಡಿರುತ್ತೆ ಗುಜರಾತ್ ಐದು ವಿಶೇಷ ವಿಭಾಗಗಳ ಪ್ರಶಸ್ತಿಗಳನ್ನು ಕಂಡಿರುತ್ತೆ ನಿಮಗಾಗಿ ಹೋಮ್ವರ್ಕ್ ಪ್ರಶ್ನೆಗಳು ಪ್ರಥಮ ಪ್ರಶ್ನೆ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗೆ ಎರಡನೇ ಪ್ರಶ್ನೆ ಅನಿಲಗಳು ಅಂದರೆ ಗ್ಯಾಸಸ್ಗೆ ಸಂಬಂಧಿಸಿದಂತೆ ಸಿ ಬಿ ಜಿ ಇದರ ವಿಸ್ತೃತ ರೂಪ ಏನು ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಈ ಎರಡು ಪ್ರಶ್ನೆಗಳಿಗೆ ಕೆಳಗಡೆ ಕಾಮೆಂಟ್ ಮೂಲಕ ನಿಮ್ಮ ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿ ಸೊ ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ನಿಮ್ಮ ಉತ್ತರಗಳನ್ನು ಕೂಡ ನೀವು ನೀಡಬಹುದು ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಜಾಯಿಂಟ್ ಉಲ್ಲೋರ್ನಿಂದ ಸಾವಿರದ ಐನೂರ ತೊಂಬತ್ತೊಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಪೇಡ್ ಕೋರ್ಸ್ ಕೂಡ ಇರುತ್ತೆ ಏನೇನು ವಿಶೇಷತೆಗಳು ಈ ಕೋರ್ಸ್ನಲ್ಲಿ ಅಂದ್ರೆ ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ ಅವೈಲೇಬಲ್ ಇರುತ್ತೆ ಬೋತ್ ಅಲ್ಲಿ ಸೊ ಡಿ ಎಸ್ ಸಿಆರ್ ಟಿ ಮತ್ತು ಎನ್ ಸಿಆರ್ ಟಿ ಬೇಸಲ್ಲಿ ನೋಟ್ಸ್ ಇರುತ್ತೆ ಹಾಗೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಟಿಲ್ ಟುಡೇ ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಅವೈಲೇಬಲ್ ಇರುತ್ತೆ ಹಾಗೆ ಜಿ ಕೆ ಗಳ ಒಂದು ಬ್ಯಾಂಕ್ ಅವೈಲೇಬಲ್ ಇರುತ್ತೆ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇರುತ್ತೆ ಹಾಗೆ ಎವ್ರಿ ಡೇ ಟೈಮ್ ಟೇಬಲ್ ಅವೈಲೇಬಲ್ ಇರುತ್ತೆ ಮತ್ತು ಇಂಡಿವಿಜುವಲ್ ಗೈಡೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಈ ಒಂದು ಕೋರ್ಸ್ ಫೀಸ್ ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಯಾವ ರೀತಿ ಜಾಯಿನ್ ಆಗಬೇಕು ಅಂದ್ರೆ ಫೋರ್ ಫಿಫ್ಟಿ ಫೋನ್ ಪೇ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಟ್ವೆಂಟಿ ಟ್ವೆಂಟಿ ಟು ಸಿಬಿಲ್ ಪಿ ಸಿ ಅಂತೇಳಾಟ್ ಮೆಸೇಜ್ ಮಾಡೋದ್ರ ಆಗಬಹುದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವರಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಜಾಯಿಂಟ್ನ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಅಲ್ಲಿ ಕೂಡ ಜಾಯಿನ್ ಆಗಿ ಫಾಲೋ ಮಾಡಿ ಹಾಗ ಇವನ್ ಅಲ್ಲಿ ಕೂಡ ಜಾಯಿಂಟ್ ಫಾಲೋ ಮಾಡಿ ಅಂತ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು